ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಒಂದು ಇತಿಹಾಸ ಆಗಿದೆ ಉತ್ತರ ಪ್ರದೇಶದಲ್ಲಿ 37 ವರ್ಷ ಆದಮೇಲೆ ರಿಪೀಟ್ ಆಗಿರೋ ಯಾವುದಾದರೂ ಸರ್ಕಾರ ಇದ್ದರೆ ಅದು ಬಿಜೆಪಿ ಸರ್ಕಾರ ಯೋಗಿಯ ಸರ್ಕಾರ ಮೋದಿಯವರ ಸರ್ಕಾರ ಸದಾ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಪ್ರತಿ ಬಾರಿನೂ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತ ಈಗ 5 ರಾಜ್ಯಗಳಲ್ಲಿ 4 ರಾಜ್ಯ ಡಬಲ್ ಇಂಜಿನ್ ಆಗಿದೆ ಇವತ್ತು ಕಾಂಗ್ರೆಸ್ ದಿಕ್ಕಾಪಾಲಾಗಿದೆ ಪಂಜಾಬಲ್ಲಿ ಆಡಳಿತ ನಡೆಸುತ್ತಾ ಇರತಕ್ಕಂತ ಕಾಂಗ್ರೆಸ್ ವಿರೋಧ ಪಕ್ಷ ಆಗಕ್ಕೂ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೂ ಅವರ ಸಂಖ್ಯೆ ಇಲ್ಲ ಆ ರೀತಿ ಹೀನಾಯವಾದಂತ ಸೋಲಾಗಿದೆ ನಾನು ನೆನ್ನೆ ಪತ್ರಿಕೆ ನೋಡಿ ಸ್ವಲ್ಪ ನಮಗೆ ಭಯ ಶುರುವಾಗಿತ್ತು ಎಲ್ಲ ರಾಜ್ಯಗಳಿಗೂ ಕಾಂಗ್ರೆಸ್ಸಿನ ನಾಯಕರ ದೌಡು ರೆಸಾರ್ಟ್ ಗಳು ತುಂಬಿ ದುಡುಕ್ತಾ ಇದೆ ಅಂತ ನಮ್ಮ ಕರ್ನಾಟಕದಲ್ಲೂ ಬಹಳ ಜನ ಕಾಂಗ್ರೆಸ್ ಅವರೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ರು ಗೋವಾ ಉತ್ತರಾಖಂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ರು ಹೋಗಿ ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂತ ಹೋದ್ರು ಓದಾ ಸಿದ್ಧ ಬಂದಾ ಸಿದ್ಧ ಅನ್ನ ರೀತಿ ಆಗಿದೆ ಈಗ ಅವರು ಮಾಡು ಸ್ಪೆಷಲ್ ಫ್ಲೈಟ್ ಗಳಲ್ಲೆಲ್ಲ ಹೋದ್ರು ಈಗ ಕಾಂಗ್ರೆಸ್ ಗೆ ಆ ಫ್ಲೈಟ್ ಚಾರ್ಜ್ ಅನ್ನು ಸಿಗ್ತಾ ಇಲ್ಲ ಆ ಸ್ಥಿತಿಯಾಗಿ ಸೋಲನ್ನ ಅನುಭವಿಸಿದ್ದಾರೆ ಈ ಚುನಾವಣೆ ಏನು ಪಂಚರಾಜ್ಯಗಳು ಇದು ಕರ್ನಾಟಕದ ಮೇಲೂ ಪ್ರಭಾವ ಬೀರುತ್ತದೆ ಕರ್ನಾಟಕದ ಕಾರ್ಯಕರ್ತರಿಗೆ ಉರುಪ್ ಬರ್ತಿದೆ ನಮ್ಮ ಸರ್ಕಾರಕ್ಕೆ ಉರುಪ್ ಬರ್ತಿದೆ ಮತ್ತೆ ಕರ್ನಾಟಕದ ಜನನು ಕೂಡ ದೇಶದ ದಿಕ್ಕು ಯಾವ ದಿಕ್ಕಿನಲ್ಲಿ ಇದೆ ಅಂತ ಕರ್ನಾಟಕದ ಜನರು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರನೇ ಬರೋದು ಗ್ಯಾರಂಟಿ ಬಿಜೆಪಿ ಸರ್ಕಾರನೇ ಶತಸಿದ್ಧ ಬೊಮ್ಮಾಯಿಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇದು ಕೂಡ ಶತಸಿದ್ಧ ಕಾಂಗ್ರೆಸ್ ಈಗಾಗಲೇ ಆ ಕಚ್ಚಾಟದ ಒಂದು ಬಿಸಿ ಕೂಡ ಮುಟ್ಟಿದೆ ಪಂಜಾಬಲ್ಲಿ ಕಾಂಗ್ರೆಸ್ ಕಚ್ಚಾಟದಿಂದ ಇವತ್ತು ಏನಾಯ ಸ್ಥಿತಿ ತಲುಪಿದ್ದಾರೆ ಕರ್ನಾಟಕದಲ್ಲೂ ಅದೇ ರೀತಿನೇ ಇರೋದು ಕಾಂಗ್ರೆಸ್ ಅಧ್ಯಕ್ಷರ ಕಡೆ ವಿರೋಧ ಪಕ್ಷದ ನಾಯಕರ ಕಡೆ ಇಲ್ಲೂ ಅದೇ ಪರಿಸ್ಥಿತಿ ಕಾಂಗ್ರೆಸ್ ಕೂಡ ಇವತ್ತೇ ಚುನಾವಣೆ ನಡೆದ್ರೆ ಇವತ್ತು